ಫೀಲ್ಡ್ ಇಂದ ಕರ್ಕೊಂಡ್ ಬಂದು ಅತ್ತೆ ಮನೆಯಲ್ಲಿ ಇಟ್ಟುಬಿಟ್ಟು ಚೆನ್ನಾಗಿ ನೋಡ್ಕೊಳ್ ಅಂತ ಹೇಳಿಲ್ವಾ? ಹೂ ಕೊಟ್ಟೆ, ಸೀರೆ ಕೊಟ್ಟೆ, ಅವಳು ನನ್ನನ್ನೇ ನಂಬ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅವಳು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ ನಂದೇ ಅಂತ ಬಡ್ಕೊಂಡವ್ರು ನೀನೇ ಅಲ್ವಾ? ಅಯ್ಯೋ, ನಾನು ಊರು ಹೋಗ್ತೀನಿ, ನನ್ನ ಬಿಟ್ಬಿಡಿ ಅಂತಂದಾಗ ಬಿಟ್ಟೆ ಅವಳನ್ನ. ಈಗ ಈಗ ಗೌರಿನ ಕಟ್ಕೊಂಡ್ಬಿಟ್ಟೆ. ಅಂದ್ರೆ ಅಂದ್ರೆ ಗಂಗಾನ ಇಟ್ಕೊಂಡಂಗೆ, ಗೌರಿನ ಕಟ್ಕೊಂಡ್ರೆ ಗಂಗಾನ ಇಟ್ಕೊಂಡಂಗೆ. ನನಗೆ ನೀಲ್ಕಂಠ ಅಂದ್ರೆ ತುಂಬಾ ಅಭಿಮಾನ. ನಾನು ಇವರನ್ನ ಮನಸಾರೆ ಪ್ರೀತಿಸ್ತಿದ್ದೀನಿ. ಈ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ನೀಲ್ಕಂಠನಿಗೆ ಮಾತ್ರ ಅಧಿಕಾರ. ಇವರೇ ನನ್ನ ಗಂಡ, ಇವ್ರು ನನಗೆ ಬೇಕು. ನಡಿ, ಇನ್ನೇನ್ ಕೆಲಸ ಮುಗಿಲಿ, ಯಾರು ಹೋಗ್ಬೇಕಾಗಿಲ್ಲ. ಗೌರಿ, ನೀಲ್ಕಂಠ, ವಿಷಯ ಹೀಗೆ ಅಂತ ನೀನೇ ಒಂದ್ ಮಾತು ಹೇಳಿದ್ರೆ ನಾನೇ ಏನಾದ್ರು ತೀರ್ಮಾನ ತಗೋತಾ ಇದ್ನಲ್ಲಪ್ಪ. ಇಷ್ಟು ವರ್ಷ ಮಾನ ಮರ್ಯಾದೆ ಕಾಪಾಡ್ಕೊಂಡ್ ಬಂದಿರೋ ವಂಶನಪ್ಪ ನಮ್ದು, ಈಗ ಇಷ್ಟು ಜನದ ಮುಂದೆ ಹೀಗೆಲ್ಲ ಆದ್ಮೇಲೆ ಗೌರಿ ಕೈ ಯಾರು ಹಿಡಿತಾರೆ ಹೇಳು? ನೋಡು, ನನಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ನೀನು, ಈಗ ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡೋ ಹೊಣೆ ನಿನ್ ಕೈಲಿದ್ಯಪ್ಪ. ನೀಲ್ಕಂಠ, ಗೌರಿಗೆ ನೀನೇ ಜೀವ ಆಗಿರುವಾಗ ಜೀವನಾನು ನೀನೇ ಆಗ್ಬೇಕು. ಯಜಮಾನ್ರೆ, ನಾನ್ ನನ್ನ ತಾಯಿನ ಒಂದ್ ಮಾತು ಕೇಳ್ಕೊಂಡ್ ಬಂದ್ಬಿಡ್ತೀನಿ ಯಜಮಾನ್ರೆ. ನೀನ್ ಈಗ ಇಲ್ಲಿಂದ ಆಚೆ ಕಾಲಿಟ್ರೆ ಪರಿಸ್ಥಿತಿ ಇನ್ನು ಹದಗೆಟ್ಟು ಹೋಗುತ್ತೆ. ನೀಲ್ಕಂಠ, ನೀನ್ ಹಾಗೆ ಹೋಗ್ಲೇಬೇಕು ಅನ್ನೋದಾದ್ರೆ ಮುಹೂರ್ತ ಮೀರೋಕ್ ಮುಂಚೆ ಗೌರಿ ಕುತ್ತಿಗೆ ತಾಳಿ ಕಟ್ಟಿ ಕಲ್ಯಾಣೋತ್ಸವ ಮಾಡು, ಇಲ್ಲಾಂದ್ರೆ ನನ್ನ ಶವೋತ್ಸವ ಮಾಡು. ನೀಲ್ಕಂಠ, ವಯಸ್ಸಲ್ಲಿ ನೀನ್ ನನಗಿಂತ ಕಿರಿಯವನಾದ್ರೂ ನಿನ್ನ ಕಾಲ್ ಹಿಡಿದು ಬೇಡ್ಕೋತೀನಿ. ಇದೊಂದು ಮಾತು ತರಿಸ್ಕೊಳಪ್ಪ. ನಮ್ ನೀಲ್ಕಂಠ ಬಂದು ಈ ಏರ್ಪಾಟೆಲ್ಲ ನೋಡಿ ಕುಣಿದು ಕುಪ್ಪಳಿಸಿ ಅಟ್ಟನೆ ಹತ್ಬಿಡ್ತಾನೆ. ಖುಷಿಯಾಗಿ ಅಟ್ಟನೆ ಹತ್ಬಿಡ್ತಾನೆ ಹೇಳಿ, ಇಲ್ಲ ಗಂಗವನ್ ನೋಡಿ ಇನ್ನೂ ಖುಷಿಯಾಗಿ ಗಾಡಿಲ ಕರ್ಕ ಹೊಟ್ಟಾಯ್ತಾನೆ ಹೇಳಿ. ಏನಪ್ಪ ಮದ್ವೆ ಗಂಡಾಗೆ ಬಂದ್ಬಿಟ್ಟಿದೀಯಾ ನೋಡ್ದಿ ಅದ್ಗೆ? ಲೇ ಕತ್ತೆ ಬಸವ, ಇವನ್ಗೆಲ್ಲ ಹೇಳ್ಬಿಟ್ಯಾ? ಏನಪ್ಪ ದೃಷ್ಟಿ ಬಿಟ್ಟು ಇಲ್ಲಿಟ್ಕೋಬೇಕು. ಸರಿ ಬಿಡು, ಮುದ್ದ ಕಾಣ್ತಿದೀಯ. ಅಲ್ಲಿ ಮದ್ವೆ ಚೆನ್ನಾಗಾಯ್ತಾ? ನಾನ್ ಹೇಳಿಲ್ವಾ ಚಿಕ್ಕಮ್ಮನವ್ರ ಮದ್ವೆ ಆದ ತಕ್ಷಣ ಆ ದೊಡ್ಡ ಮನೆ ಬಿಟ್ಟು ಬರ್ತಾನೆ ಅಂತ. ತಾಯಿ ಮನ್ಸು ಗೊತ್ತಿರೋನು, ಅದಕ್ಕೆ ಮದ್ವೆ ಗಂಡಾಗೆ ಬಂದಿದ್ದಾನೆ. ಅಮ್ಮ ಏನು ತಿಳ್ಕೋಬೇಡಮ್ಮ, ನಿನಗೆ ಹೇಳ್ದೇನೆ ಆಗ್ಬೇಕಾಗ ಬಂತು. ನಾನು ನಿನಗೆ ಹೇಳ್ದೇನೆ ಏರ್ಪಾಟ್ ಮಾಡ್ದೆ ಅಲ್ವಾ, ಹಾಗೆ ನೀನು ಮಾಡ್ದೆ. ಸರಿ ಬಾ, ಮುಹೂರ್ತ ಹತ್ರ ಬರ್ತಾ ಇದೆ, 3 ಗಂಟೆ ಹಾಕ್ಬಿಡು. 3 ಗಂಟೆಗೆ ಬಂದಿದ್ದೀನಮ್ಮ. ಗೌರಿ, ತಾಳಿ ಕಟ್ಟಬೇಕಾದ ಪರಿಸ್ಥಿತಿ ಬಂತು, ಅದಕ್ಕೆ ಕಟ್ಟದೆ. ಅದಕ್ಕೆ ಇದು ನಿಜಾನ ಕನಸ ನಂಬೋಕೆ ಆಗ್ತಿಲ್ಲ. ತಾಯಿ ಮುಂದೆ ಯಾವ ದೇವರೇ ಇಲ್ಲ ಅಂತಿದ್ದ ನನ್ನ ಮಗ, ಇವತ್ತು ಹೆತ್ತ ತಾಯಿ ನನಗೂ ಹೇಳ್ದೆ. ಅಮ್ಮ, ಉಪ್ತಿನ ಮನೆಗೆ ಕಡೆಯವ್ರಿಗೂ ಋಣಿಯಾಗಿರ್ಬೇಕು ಅಂತ ನೀನೇ ಹೇಳ್ತಿದ್ದಲ್ಲ ಅಮ್ಮ. ಅನ್ನ ಹಾಕಿದ್ದ ಯಜಮಾನ್ರೆ ಕಾಲಿಡ್ಕೊಂಡು ಕೇಳೋ ಪರಿಸ್ಥಿತಿ ಬಂದಾಗ ತಾಳಿ ಕಟ್ಟಲೇಬೇಕಾಯ್ತಮ್ಮ. ನೀ ಮಾತಾಡ್ಬೇಡ, ಗೌರಿ ಮದ್ವೆ ಆಗೋವರೆಗೂ ಅಲ್ಲೇ ಕೆಲಸ ಮಾಡ್ಕೊಂಡು ಇರು ಅಂತ ನಾನು ಹೇಳದ್ನೆ ಹೊರತು ಗೌರಿನ ಮದ್ವೆ ಆಗು ಅಂತ ಹೇಳಿಲ್ಲ. ನಿನ್ನನ್ನೇ ನಂಬ್ಕೊಂಡು
ನಿನ್ನ ಮೇಲೆ ಉಸಿರೇ ಇಟ್ಕೊಂಡು ಕಾಯ್ತಾ ಇರೋ ಗಂಗಾಗೆ ಏನ್ ಸಮಾಧಾನ ಹೇಳ್ತೀಯ, ಏನ್ ಉತ್ತರ ಕೊಡ್ತೀಯ? ನೀನ್ ಆ ದೊಡ್ಡ ಮನೆ ಅಳಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಗಂಗಾ ಮನಸ್ಸಿನಲ್ಲಿ ಯಾಕೆ ಆಸೆ ಹುಟ್ಟಿಸ್ದೆ? ಅವಳಿಗೆ ಯಾಕೆ ಆಶ್ರಯ ಕೊಟ್ಟೆ? ಏನಮ್ಮ ನೀನು ನಂದೇ ತಪ್ಪನತ್ರ ಮಾತಾಡ್ತಿದ್ಯಾ? ನನ್ಗೆ ತಿಳಿಸೆ ಇಷ್ಟೆಲ್ಲ ಏರ್ಪಾಡ್ ಮಾಡಿದ್ಯಾ ನೀನು? ನನಗ್ ಗೊತ್ತಿದ್ರತ ನಾನ್ ನಿನ್ಗೆ ಹೇಳಕ್ಕೆ ಅಂದ್ರೆ ಗೊತ್ತಿಲ್ಲದೇನೆ ಅವಳಗ್ ಮೂರ್ ಗಂಟೆ ಹಾಕದ್ಯಾ? ಮೂರ್ ಗಂಟೆ ಹಾಕೋವಾಗಾದ್ರು ಈ ಅಮ್ಮನ ಜ್ಞಾಪಕ ಬರ್ಲಿಲ್ವಾ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳು ಎಲ್ಲ ಜ್ಞಾಪಕಕ್ ಬರ್ತಾಳೆ. ಏನಮ್ಮ ನೀನು ಏನೇನ ಮಾತಾಡ್ತಿದ್ಯಲ್ಲ, ಎಂತ ಪರಿಸ್ಥಿತಿ? ನಾನು ಮದುವೆ ಅದನ್ನ ಬಿಡಿಸಲು ಅರ್ಥ ಆಗ್ತಿಲ್ವಲ್ಲ? ಆಗ್ತಿದೆ, ಈಗ ಅರ್ಥ ಆಗ್ತಿದೆ. ಲೇ, ಗಂಗ ನಮ್ಮನೆ ಸೊಸೆಯಾಗಿ ಬಂದು ಈ ಮನೆಯನ್ನು ಬೆಳೆತಾಳೆ ಅಂತ ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಬೇರೆ ಹೆಣ್ಣು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಪೋದಿಲ್ಲ. ಹಾಗೇನಾದ್ರೂ ನಾನು ಒಪ್ಪಿದ್ರೆ ಗಂಗಾ ಕಣ್ಣೀರು ನಮ್ಮನೆನ ಸುಟ್ಟಾಕ್ಬಿಡುತ್ತೆ. ನೀನ್ ನಿಜವಾಗ್ಲೂ ನನ್ನ ರಕ್ತ ಹಂಚ್ಕೊಂಡೇ ಹುಟ್ಟಿದ್ರೆ, ನನ್ನ ಕರುಳಿನ ಕುಡಿನೇ ಆಗಿದ್ರೆ ಇನ್ಯಾವತ್ತು ನನ್ ಮುಖ ನೋಡ್ಬೇಡ. ಒಂದ್ ವೇಳೆ ಹಾಗೇನಾದ್ರೂ ನೋಡಿದ್ರೆ ನಾನ್ ತಲೆ ಚಚ್ಕೊಂಡು ಸತ್ತು ಹೋಗ್ತೀನಿ. ನನಗೆ ಗೊತ್ತಿಲ್ಲದೆ ನಿನಗೆ ಹೇಳಿದೆ ಅದು ಮದುವೆಗೆ, ನನಗೆ ಕ್ಷಮಿಸಮ್ಮ, ಕ್ಷಮಿಸಮ್ಮ. ಅಮ್ಮ ಎದೆ ಆಲೆ ವಿಷ ಆಗೋದ್ರೆ ಮಕ್ಳು ಹೇಗಮ್ಮ ಬಾಳಕ್ಕಾಗತ್ತೆ? ಅಮ್ಮ ದಯವಿಟ್ಟು ಬಾಗಿಲು ತೆಗೆಯಮ್ಮ, ದಯವಿಟ್ಟು ಬಾಗಿಲು ತೆಗೆಯಮ್ಮ. ನೀನು ಇಲ್ಲದೆ ನನಗೆ ಬದುಕಿಲ್ಲಮ್ಮ, ನೀನು ನೋಡಿದೆ ನನ್ನ ಕೈಲಿ ಇರೋಕ್ಕಾಗಲ್ಲಮ್ಮ. ಅವಳ ಪಟ್ಟಣದಿಂದ ಕರ್ಕೊಂಡ್ಬಂದು ಅತ್ತೆ ಮನೆಯಲ್ಲಿ ಇಟ್ಟುಬಿಟ್ಟು ಚೆನ್ನಾಗಿ ನೋಡ್ಕೊಳ್ತ ಹೇಳಿಲ್ವಾ? ಅವಳಿಗೆ ಹೂ ಕೊಟ್ಟೆ, ಸೀರೆ ಕೊಟ್ಟೆ, ಅವಳು ನನ್ನನ್ನೇ ನಂಬ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅವಳು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ ನಂದೇ ಅಂತ ಬಡ್ಕೊಂಡವ್ರು ನೀನೇ ಅಲ್ವಾ? ಅಯ್ಯೋ, ನಾನು ಊರು ಹೋಗ್ತೀನಿ ನನ್ನನ್ನು ಬಿಟ್ಬಿಡಿ ಅಂತಂದಾಗ ಬಿಟ್ಟೆ ಅವಳನ್ನ. ಈಗ ಈಗ ಗೌರಿನ ಕಟ್ಕೊಂಡ್ಬಿಟ್ಟೆ. ಅಂದ್ರೆ ಅಂದ್ರೆ ಗಂಗಾನ ಇಟ್ಕೊಂಡಂಗೆ, ಗೌರಿನ ಕಟ್ಕೊಂಡ್ರೆ ಗಂಗಾನ ಇಟ್ಕೊಂಡಂಗೆ.